ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಾಯ್ ಮಾಡಬೇಡ. ಇವತ್ತೆಲ್ಲ ಹೋಗ್ತಾ ಇದ್ದೀವಪ್ಪ ಅಂದರೆ ಗುಡಾರಲ್ಲಿ ಜಾತ್ರೆ ಇದೆಯಂತೆ, ಜಾತ್ರೆಗೆ ಹೋಗ್ತೀವಿ. ಬನ್ನಿ, ಹಂಗೆ ಅಲ್ಲಿ ಜಾತ್ರೆ ಹತ್ರ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀವಿ, ಬನ್ನಿ ಹೋಗೋಣ. ನೋಡಿ ನಮ್ಮ ಮೈಲ ಹೆಂಗಿದ್ದಾನೆ. ಮೈಲೋ ಇಲ್ಲ ನಮ್ಮ ಮೈಲ ಫುಲ್ಲೆಲ್ಲ ಬೋಡ ಮಾಡಿಸ್ಬಿಟ್ಟಿದ್ದೀನಿ ಮೈಲಾಗೆ. ಹೇಯ್ ಸುಮ್ಮನೆ ನಮ್ಮ ಮೈಲ ಮೈಲ ನೋಡಿ ಹೆಂಗಿದೆ ಅಂತ ಮೈಲ ನಮ್ಮದು. ಬನ್ನಿ ಹೋಗೋಣ. ಅಲ್ಲಿ ಬೋಗಿಯಲ್ಲಿ ನಿಂತ್ಕೊಂಡು ರೆಡಿ ಆಗೈತೆ. ಬತ್ತು ನಿಮ್ಮ ಅಮ್ಮನ ಹೋಗ್ತಾ ಇತ್ತು ಚಿನ್ನಿ ನಮ್ಮನ್ನು ನೋಡಿ. ಹಾಂ, ಹೆಲ್ಮೆಟ್ ಮೌಂಟ್ ಹಾಕೊಂಡಿರ್ತಕ. ಹ್ಞೂ, ಹೆಲ್ಮೆಟ್ ಟೈಟ್ ಅಂತೆ. ನೋಡಿ, ಇದೇ ಜಾತ್ರೆಗೆ ಬಂದಿರೋ ನಾವು. ಸುಸ್ವಾಗತ ಗ್ರಾಮ ದೇವತೆ ಅಮ್ಮನವರ ಜಾತ್ರೆ ಮಹೋತ್ಸವ. ಎಲ್ಲ ಐತೆ ಜಾಗ, ಆ ಕಡೆ ಹಿಂದೆನೆ ಇತ್ತು ಅನ್ಸುತ್ತೆ. ಇಲ್ಲ ಸಿಂದೆಲ್ಲ ಜಾಗ ನಿಂಗೆ ಹೋಗಕ್ಕೆ. ಅದೇ ಭವ್ಯನೇ ರೋಡ್ ಕನ್ಫ್ಯೂಸ್ ಮಾಡ್ಕೊಂಬಿಡೈತೆ ಅವ್ರ ಮಾವ ಮನೆಗೆ. ಹಾಂ, ಯಾವುದು ಎಲ್ಲೋ ಕಲರ್ದಾ? ಅದಕ್ಕೆಲ್ಲ ಆ ಕಡೆ ಎಲ್ಲೋ ಕಲರ್ ಮನೆ ಐತಲ್ಲ, ಆಂಟಿರೆಲ್ಲ ಓದಲ್ಲ ಹಂಗಾಶಿಂದ ಬರ್ತಾನೆ. ಏ ಮಾಕ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ನೀನು. ಅಕ್ಕ ಒಂದಿನ ಹೋಗಿಲ್ವಾ ಅಲ್ಲಿ? ಹೌದು ಹೌದಾ? ಇಲ್ಲೋದಾ? ಹೌದಾ? ಇವರಿಂದ ಈ ತಕಡಿಗೆ ಬರ್ತಾವ್ರಾ? ಯಾರ್ಯಾರು? ಎಲ್ಲಿ ನೋಡ್ದೆ ಪುನೀನ? ಅಲ್ಲವರೆಲ್ಲ ಬರ್ತಾರೆ. ಇಲ್ಲೋ ಬೇಕಾ? ನೋಡಿ ಆಫ್ ರೋಡಿಂಗ್ ಅಲ್ಲಿ ಮುಚ್ಚಿಸ್ತೀನಿ ಈಗ. ರೆಕಾರ್ಡ್ ಮಾಡ್ತೀನಿ ಇವತ್ತೆಲ್ಲ. ಜನ ಇದ್ರು ಅದಕ್ಕೆ ಊಟ ಮಾಡ್ತಾ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಪ್ರಸಾದ್ ಒಂದು ಊಟ ಆಯ್ತು, ನೀವು ಓದ್ತಾ ಇದೀವಿ. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್. ಅಲ್ಲ ನೋಡ್ಬೋಡ ಕ್ಯಾಮ್ರನಾ? ಊಟ ಚೆನ್ನಾಗಿತ್ತಾ? ಹ್ಞೂ, ಊಟ ಹೆಂಗಿತ್ತು? ಸೂಪರ್ ನಾನು ಸೂಪರ್ ಅಂತೈತೆ. ಅಲ್ಲಿ ನೋಡಿದ್ರು ಜಾತ್ರೆ ಪ್ರಯುಕ್ತ ಎಲ್ಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಹೆಂಗೆ ಹೋಗ್ಬೇಕು ಏನೋ ಇವಾಗ. ಹತ್ತು ಸರಿ ಬರ್ತೀವಕ್ಕ, ಬರ್ತೀವಣ. ಜಾರತಿಲಿ ಎಲ್ಲ ಜಾರ್ತಾ ಐತೆ. ಇದು ರವೇಣ್ಣರು ಹೋದ್ರ ಊಟ ಮಾಡಿದ್ವಿ ಅಂತವ. ವಿಡಿಯೋ ಎಲ್ಲ ಮಾಡಲಿಲ್ಲ, ವಿಡಿಯೋ ಮಾಡೋಕ್ಕೆಲ್ಲ ಮುಜುಗರ ಆಗುತ್ತೆ. ನಾನು ಇನ್ನು ಹೊಸದಲ್ವಾ, ಇನ್ನೂ ಸ್ಟಾರ್ಟಿಂಗ್ ಒಂದು ಹೂವು ಇನ್ನು ನಾನು ಅದರಿಂದ ವಿಡಿಯೋ ಒಂದು ಮಾಡ್ಕೊಳ್ಳಿಲ್ಲ. ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ಶಿಸ್ತಾಗೆ. ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗೈತೆ. ನಮ್ಮ ಬೆಂಗಳೂರಲ್ಲಿ ಪ್ರತಿದಿನ ನೋಡ್ತಾ ಇದ್ವಿ ಟ್ರಾಫಿಕ್ಕು, ತುಮಕೂರಲ್ಲೂ ಟ್ರಾಫಿಕ್ ಆಗಿಬಿಟ್ಟೈತೆ. ಜಾತ್ರೆ ಇರೋದಕ್ಕೆ ಆಗೈತೆ, ಬೆಂಗಳೂರಲ್ಲಿ ದಿನ ಹಿಂಗೆ ಇರ್ತದಲ್ಲ. ಹ್ಞೂ, ಕಾರ್ ತಗೊಂಬಂದ್ರೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಕಾರ್ ತಗೊಬರಲಿಲ್ಲ, ಬೈಕ್ ತಗೊಬಂದಿದ್ದು. ಟ್ರಾಫಿಕ್ಕು ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ ಜಾಮು. ಬೈಕ್ ಆದ್ರೆ ಹಂಗೆ ನುಗ್ಗಿಸ್ಕೊಂಡು ಹೊರಟೋಗ್ಬಿಡ್ಬೋದು. ಕಾರ್ ತಗೊಂಬಂದಿದ್ದು ತಗೊಳಕ್ಕಂತ ಇಲ್ಲೇ ಇಲ್ಲ ನಾನು ಹಿಂದೆ ಕಡೆ.
ಈ ಓಡ್ಸಕ್ ಬರ್ದಿಲ್ದವ್ರು ತಗ ಬಂದ್ಬಿಟ್ಟು ಹಿಂಸೆ ಎಕ್ಸ್ಪೈರ್ ಆಗೋರು ನೀಟಾಗಿ ಹೋಗಲ್ಲ. ಮುಂದೆ ಹೋಗಿ ರೆಡಿ ಮಾಡಿಸ್ಬೇಕು. ಇವಾಗ ಪಂಚರ್ ಆಗೈತೋ ಏರ್ ಹೋಗೈತೋ ನೋಡಕ್ ನೋಡಿ, ಅವಣ್ಣನ ಹೇಳಿದ್ದು ಪಂಚರ್ ಆಗೈತೆ ಅಂತ ನೋಡ್ಕೊಂಬಿಡಿ ಅವ್ರನ್ನ. ಅವ್ರ ಒಂದು ಟ್ಯಾಂಕ್ಸು ವೀಡಿಯೋದಲ್ಲೇ ಹೇಳ್ಬಿಡೋಣ, ರಿಯಲ್ ಆಗಂತೂ ಹೇಳೋಕ್ಕಲ್ಲ ಟ್ಯಾಂಕ್ಸು. ಈಗ ಹೇಳೋಣ ತೋರ್ತಿದ್ದಕ್ಕೆ ಇಲ್ಲ, ನಾನು ನೋಡ್ಕೊಂತಾನೆ ಇರಲಿಲ್ಲ. ಕರ್ಕೊಂಡು ಹೋಗ್ಬೋದಾ? ಹಾಂ, ಒಂದೂವರೆ ಕಿಲೋಮೀಟ್ರ್ ಆಯ್ತಾ? ನಡ್ಕೊಂಡೋಗದಾ? ಅಲ್ಲಿವರೆಗೂ ಟ್ರಾಫಿಕ್ ಅನ್ಸುತ್ತೆ. ಫುಲ್ ಜಾಮ್ ಆಗೈತಲ್ಲ ಬ್ರೋ ಇಲ್ಲಿ. ಇನ್ನ ಇವ್ರು ನುಗ್ಗು ನುಗ್ಗಿ ಇನ್ನ ಜಾಮ್ ಮಾಡ್ತಾವ್ರೆ ಅರ್ಧ. ಈ ಕಡೆಯಿಂದ ನುಗ್ಗೋರೆ ಅರ್ಧ ಜಾಮ್ ಮಾಡ್ತಾರಲ್ಲ, ಅವ್ರಿಗೆ ಬರೋಕೆ ಬಿಡ್ತಾ ಇಲ್ಲ. ನೋಡೋ ಅಲ್ಲ ಒಂದು ಪಾಪ ಒಂದು ಗಾಡಿ, ಅವನು ಇವ್ರು ತಗೊಂಡೋಗಿ ಸೇರಿಸ್ತಾವ್ರೆ, ಅವ್ನು ಅಲ್ಲಿಗೆ ಬರೋಕ್ಕೆ ಜಾಗ ಬಿಡ್ತಾ ಇಲ್ಲ. ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಬಿಡು ಜನಗಳಿಗೆ, ಏನು ಮಾಡ್ತೀಯ? ನೋಡಮ್ಮ ಪಾಪ ಕಾರನ್ನು ಹೆಂಗೆ ಬರ್ತಾನೆ, ಇವರೆಲ್ಲ ಹಿಂಗೆ ಹೋಯ್ತಾನೆ, ಅವ್ರು ಇನ್ನೂ ಹೋಗ್ತಾನೆ ಅವ್ರಿ. ಕಾರನ್ನು ಎಲ್ಲಿಗೆ ಬರ್ಬೇಕು ಪಾಪ? ನಡ್ಕೊಳವನ ಗಾಡಿ ಎಲ್ಲ ಕದು ನಾವು ಗಾಡಿ ಹೋಗೋಣ. ಹೆಲ್ಮೆಟ್ ತಾನಾಗಣ, ಯಾರನ್ನ ಹಿಡ್ಕೊಂಡು ಡಾಕ್ಟ್ರೆ ಕೈಯಲ್ಲಿ ಲಕ್ಮಣಕ್ಕ. ಅದೇ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಕಾಲ ಗಾಡಿ ಸಿಕ್ಕಾಬಿಟ್ಟು ಜಾಮ್ ಅದಕ್ಕೆ ಇಲ್ಲದೆ ಈ ಕಡೆಯಿಂದ ನಡ್ಕೊಂಡು ಹೋಗ್ತೀವಿ ಈಗ. ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋ ಬಡ ನಡ್ಕೊಂಡು ಹೋಗೋಣ ಬಡ. ನೋಡಿ ನೋತಾ ನೀವ್ರು ಹಾಯ್. ನೋಡಿ ಇದು ವಾಕಿಂಗ್ ಆಫ್ ರೋಡ್ ಎಲ್ಲ ಕೊಚ್ಚೆ ಆಗ್ಬಿಟ್ಟಿದೆ, ಇಲ್ಲೆಲ್ಲ ಮಳೆ ಬಂದ್ಬಿಟ್ಟಿತ್ತಲ್ಲ ಅದಕ್ಕೆ ಬೈಕ್ ಎಲ್ಲ ಬಿಡಿ ಅಂತಾರ. ವಾಕಿಂಗ್ ಅಡ್ವೆಂಚರ್ ಇದು, ಲೆಟ್ಸ್ ಗೋ ಗೈಸ್. ಅಲ್ಲ ನೀವ್ರ ಕಾರ್ ತಗೊಂಡ್ ಹೆಲ್ಪ್ ಸಿಗಾಕ್ಸ್ಬಿಟ್ಟಿದ್ದಾನೆ. ನೋಡ ಬ್ರೋ ಫುಲ್ ಟ್ರಾಫಿಕ್ ಜಾಮು. ಅಯ್ಯಪ್ಪ ಅಯ್ಯಪ್ಪ ಜಾ ತಗೊಂಡ್ ಬಂದು ಮಾತು ಸಿಂಗಾಪಟ್ಟಿ ಜಾಗ್ರತೆ. ಅಲ್ಲಿ ಆ ಕಡೆ ಎಲ್ಲ ತಂದು ಆಪೋಸಿಟ್ ಆಪೋಸಿಟ್ ಹಾಕೊಂಬಿಟ್ಟಾರೆ, ಹೋಗಕ್ಕೆ ಆತ ಇಲ್ಲ ಇವತ್ತೆಲ್ಲ ಆದರೂ ಹೋಗಲ್ಲ ಇವರೆಲ್ಲ. ಅದಕ್ಕೆ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ, ಬೈಕಲ್ಲಿ ಹೋಗಕ್ಕೆ ಆತ ಇಲ್ಲ. ನಾವು ಹೊರಟ ಬಿಟ್ಟಿದ್ದಾರೆ ಬಂದ್ಬಿಟ್ಟೆ ಬ್ರೋ, ನಾನು ಫೈನಲಿ ಟ್ರಾಫಿಕ್ ಜಾಮಿಂದ ಫ್ರೀ ಆಗಿದ್ದೀವಿ.
ಭವ್ಯಕ್ಕನ ಹೇಳ್ಕೊಡತೈತಿ. ಗಾಡ ಗಾಡಿ ಮತ್ತೆಲ್ಲ ಬರ ಹೆಂಗ ಅಲ್ಲಿಂದ ನಡ್ಕ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಇನ್ನ ಎಷ್ಟು ದೂರ ಐತೆ ಮಾಡಕ್ಕ? ಭವ್ಯಕ್ಕ ಅಕ್ಕ ಇದು ನೂತನ ಆಯ್ಮಣ್ಣ ನೂತನ್ ಅದರಿಂದ ನಡ್ಕೊಂಬಂದು ನಡ್ಕೊಂಬರೋದೆ ಅಡ್ವೆಂಚರ್ ಇವತ್ತು. ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಯಾರನ್ನು ಒಬ್ಬರೇ ಇಬ್ಬರು ಪೊಲೀಸ್ ಇದೆ, ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡ್ಬೋದಾಗಿತ್ತು ಅಲ್ಲಿ. ಹ್ಞೂ ಯಾರು ಇಲ್ಲ, ಅದಕ್ಕೆ ಅಷ್ಟೊಂದು ಜಾಮ್ ಆಗಿ ಕೂತಿರೋದು. ಎಲ್ಲ ತಗೊಂಡೋಗಿ ಎದುರುಗಡೆ ನಿಂತ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಡ್ಕೊಂಡು ಹೋಗೋದೆ ಕಟ್ಟಿ ಅಂತ ನಡ್ಕೊಂಡು ಬರ್ತಾ ಇದ್ದೀವಿ. ಆಯ್ತು ಶೋಹಿನಿ ಎತ್ಕೊಂಡು ಶೋಹಿನಿ ನೋಡುವ ಅಲ್ಲಿ ಫುಲ್ ಎಲ್ಲ ಹಿಂಗೆ ತೋಟ ಸುತ್ತಮುತ್ತ ಎಲ್ಲ ತೋಟ ತೋಟಗಳಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಎಲ್ಲ ಸೂಪರಾಗಿ ಎಲ್ಲ ಸುತ್ತಮುತ್ತ ಎಲ್ಲ ಫುಲ್ ತೋಟ. ನೋಡಿ ಫ್ಲೆಕ್ಸ್ ಹಾಕಿದ್ರಿ ಅದು ನೋಡ್ಬೋಗ್ಯಾ. ನಿಂಗೆ ಗೊತ್ತಿರೋ ರಾವ್ ನವ್ರೇನ? ಹಾಂ ಕರೆಕ್ಟ್ ಅಲ್ಲೇವ್ರಿ. ಹ್ಞೂ ಫುಲ್ ಎಲ್ಲ ಜಾತ್ರೆ ಬೈಕ್ ಹಾಂ ಹೆಂಗೋ ಜೀರ್ಣ ಆಗ್ತದೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ. ಆಲ್ಮೋಸ್ಟ್ ಒಂದು 3.5 ಕಿಲೋಮೀಟರ್ ನಡ್ಕೊಂಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಂ ಬಂತು ನೋಡಿ ಬೋಣ, ನೋಡ್ತೀನಿ ಕ್ಯಾಮ್ರಾ ನೋಡ್ತೀನಿ ಅಲ್ಲಿ. ಅಜ್ಜಿ ಯಾಕೋ ಗುರಾಯಿಸ್ತಾ ಇತ್ತು, ಯಾರು ಇವನು ವೀಡಿಯೋ ತಗೊಂಡೋಯ್ತು ಅವನಿಂದ. ಅಲ್ವಾ ಬೇಡ, ಅಲ್ವಾ ಜೋರಾಗಿ ಮಾತಾಡು ಅಕ್ಕ, ನೀನು ಹೇಳೋದೇನು ಕೇಳಿಸೋದಿಲ್ಲ ವೀಡಿಯೋದಲ್ಲಿ. ಕ್ಲೈಮೇಟಿಂಗ್ ಇರಬೇಕು, ಕ್ಯಾಮ್ರಾ ಎಷ್ಟು ಸಕದಾಗ ಬರುತ್ತೆ, ಬಿಸಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ದೂರ ಬಂದ್ಬಿಟ್ವಿ ಅನಿಸುತ್ತೆ. ಬಂದ್ವಿ ಅಲ್ವಾ ಭವ್ಯ? ಈ ರೋಡಲ್ಲಿ ಯಾವತ್ತು ಬಂದಿಲ್ಲ, ಫಸ್ಟ್ ಇದೆ ಬರ್ತಾ ಇರೋದು. ಹ್ಞೂ ಈ ರೋಡಾಗಿನ ಬಂದಿದ್ದು ನಾವು ಅವತ್ತು. ಹೌದು ನೋಡಿ ಬಂದ್ವಿ ಭವ್ಯ ರಕ್ಕವ್ರ ಮನೆ ಹತ್ರ. ರಕ್ಕವ್ರ ಮನೆ ಅದೇ ಊಟ ಕ್ಯಾಮ್ರಲ್ಲಿ ತೋರಿಸ್ತೀನಿ ಮನೆ ಬಂತು. ಇದೇ ಭವ್ಯರ ಮನೆ, ಭವ್ಯರ ಅಕ್ಕರ ಮನೆ. ಇವಾಗ ಊಟ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಇಷ್ಟೊತ್ತಾಗ ಕೂತ್ಕೊಂಡಿದ್ವಿ. ಮಳೆ ಬರ್ತೈತೆ ಅದಕ್ಕೆ ಕೂತಿದ್ವಿ. ಸಿಸ್ತ ಹೋಯ್ತಾ ಇದ್ದೀವಿ ಈಗ, ಟ್ರಾಫಿಕ್ ಜಾಮಿಗೆ ಗಿತ್ತಲ್ಲ, ಗಾಡಿಯಲ್ಲೇ ಬಿಟ್ಟಿದ್ವಿ ದೂರ. ಕಂಬ ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಬ್ಲಾಕ್ ಮಾಡೋಕ್ಕೆ. ಹೆಲ್ಮೆಟ್ ತಗೋಬಾರ್ದು ಅವ ಬಡ, ಚೂರು ಮುಂದಕ್ಕೆ ಬಾ, ನೀನು ಕಾಣಿಸ್ತೀಯ ನೀಟಾಗಿ. ಹ್ಞೂ ಗಾಡಿಗಳು ಇನ್ನೂ ಜಾಸ್ತಿ ಬರ್ತಾವೆ. ಇನ್ನೂ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ ಅಂದರೆ ಸಾಕಪ್ಪ, ನಾವು ಗಾಡಿ ತೆಗಿತವಿಂದ ಸಿಸ್ತಾ ಹೊರಟತೀವಿ ಮನೆ ಕಡೆಗೆ. ಇಷ್ಟು ಆದಮೇಲೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಜೋರಾಗಿ ಬಂದ್ಬಿಡ್ತು ಅದಕ್ಕೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ ಇವಾಗ, ಸಿಕ್ಕಾಪಟ್ಟೆ ಮಳೆ, ಮಳೆಯಲ್ಲಿ ನೆನ್ಕೊಂಡೇ ಬಂದ್ವಿ. ಇಷ್ಟು ಹೇಳ್ತಾ ಇವತ್ತು ನಿಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಇನ್ನು ಯಾರನ್ನ ಹೊಸ್ದಾಗ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬಾಯ್.